ಅವರೆಲ್ಲ ಕುರಿಗಳನ್ನು ಕಾಯ್ತಾ ತಮ್ಮ ಬದುಕಿನ ಬಂಡಿಯನ್ನು ಸಾಗಿಸುವ ಮುಕ್ತ ಜೀವಗಳು. ಆದರೆ ಆ ಬದುಕಿನ ಬಂಡಿಯೇ ಇದೀಗ ಬುಡಮೇಲಾಗಿದೆ. ಬಂಡಿ ಮತ್ತೆಂದು ಉರುಳಲಾರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಷ್ಟಕ್ಕೂ ಆಗಿದ್ದಾದರೂ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಕಿಮ್ಸ್ ಶವಾಗಾರದ ಮುಂದೆ ಮಾತು ಬಾರದೆ ಮೌನವಾಗಿ ಕುಳಿತ ಮುಗ್ಧ ಜೀವಿಗಳು ದಿನನಿತ್ಯ ತಮ್ಮದೇ ಆದ ಪ್ರಪಂಚದಲ್ಲಿ ಬಾಯಿಲ್ಲದ ಪ್ರಾಣಿಗಳ ಜೊತೆ ಬದುಕ್ತಾ ಇದ್ದ ಮನುಷ್ಯರುಗಳು. ನಗರ ಎಂಬ ನರಕದಲ್ಲಿ ಮನುಷ್ಯತ್ವ ಮರೆತ ಮೃಗಗಳಿಂದ ತಮಗಾದ ನರಕ ಯಾತನೆಯನ್ನ ತಮ್ಮಲ್ಲೇ ಅನುಭವಿಸ್ತಾ ಕುಳಿತಿದ್ದಾರೆ. ಇವರ ನೋವಿನ ಕಥೆಯನ್ನ ಕೇಳಿದರೆ ನೀವು ಕೂಡ ಕಣ್ಣೀರನ್ನ ಹಾಕ್ತೀರಾ. ಅಷ್ಟಕ್ಕೂ ಅದೇನ್ ಕಥೆ ಅಂತೀರಾ? ಇಲ್ಲಿದೆ ಆ ಕುರಿತ ಕಂಪ್ಲೀಟ್ ರಿಪೋರ್ಟ್. ಈ ರೀತಿ ಬರ್ಬರವಾಗಿ ಹತ್ಯೆಯಾದ ಮಹಿಳೆ ಬೈಲಹೊಂಗಲ ತಾಲೂಕಿನ ಹುನ್ನೂರು ಗ್ರಾಮದ ಲಕ್ಷ್ಮೀ ಕಳ್ಳಿಮನಿ. ವಯಸ್ಸು 27. ಹೊಟ್ಟೆಪಾಡಿಗಾಗಿ ಇವರ ಕುಟುಂಬ ಕಳೆದ ಎರಡು ದಿನಗಳ ಹಿಂದೆ ಕುರಿಗಳ ಹಿಂಡಿನ ಜೊತೆ ಊರಿಂದ ಊರು ಅಲಿಯುತ್ತಾ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಯರಗೋಪಿ ಸಮೀಪ ಬಂದಿತ್ತು. ಈಕೆ ಶುಕ್ರವಾರ ಎಂದಿನಂತೆ ಮನೆಗೆಲಸ ಮುಗಿಸಿ ಕಟ್ಟಿಗೆ ತರಲು ಹೋಗಿದ್ದಳು. ಈ ವೇಳೆ ದುಷ್ಟನೊಬ್ಬ ಕುರಿಗಾಯಿ ಮಹಿಳೆಯನ್ನ ಕೊಲೆಗೈದು ಮೈ ಮೇಲೆ ಇದ್ದ ಕಿವಿಯೋಲೆ, ಕೊರಳಲ್ಲಿನ ತಾಳಿ, ಕಾಲಲ್ಲಿನ ಚೈನ್ ಕದ್ದು ಪರಾರಿಯಾಗಿದ್ದ. ಈ ಕುರಿತು ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಶವವನ್ನ ಮರಣೋತ್ತರ ಪರೀಕ್ಷೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಶವಾಗಾರಕ್ಕೆ ಕುಂದಗೋಳ ಪೊಲೀಸರು ರವಾನಿಸಿದ್ದಾರೆ. ಆದರೆ ಕುಟುಂಬಸ್ಥರು ಮಾತ್ರ ಇದು ಕೊಲೆಯಲ್ಲ, ಬದಲಿಗೆ ಮೃತಪಟ್ಟ ಲಕ್ಷ್ಮಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾಗಿದ್ದಾಳೆ, ಹಾಗಾಗಿ ಪೊಲೀಸರು ನಮಗೆ ನ್ಯಾಯ ನೀಡಬೇಕು ಅಂತ ಒತ್ತಾಯಿಸ್ತಾ ಇದ್ದು, ಮೃತ ಲಕ್ಷ್ಮಿಯ ಶವ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಇದೀಗ ಪರೀಕ್ಷೆಗೊಳಪಟ್ಟಿದೆ. ಆದಾಗ್ಯೂ ಕೂಡ ಪೊಲೀಸರು ಮೃತಳು ಕೊಲೆಯಾಗಿದ್ದಾಳೆ ಅಂತ ತಿಳಿಸಿದ್ದಾರೆ. ಈ ವೇಳೆ ಕುಟುಂಬಸ್ಥರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಹೆಣ್ಮಕ್ಳು ಕಟ್ಟಿಗೆ ಒದಾಗಿ ಘಟನೆ ಆಗೈತೆ. ನಮ್ಮ ತಮ್ಮನ ಹೆಂಡ್ರು ಹೇಳಿದಾಗ ನಮ್ಗೆ ಗುರುತ್ರಿ, ಅಕ್ಕ ಕಟ್ಟಿಗೆ ಹೋಗಿ ಬಾಳತಾತ್ಮವ ಬಾಳತಾತನ ನಾವು ಹುಡುಕಾಕೆ ಹೋದ್ರಿ. ಹುಡುಕಾಕೆ ಹೋಗಿ ಕೂಡ ಕಟ್ಟಿಗೆ ಬರೀ ಚಪ್ಪಲ ಎಲ್ಲ ಅಲ್ಲೇ ಬಿದ್ದಿದ್ರು ರೀ. ಬಾವುಡಿ ಒಂದು ಅಲ್ಲೇ ಸಣ್ಣ ಕಿನಾಲ್ ಕಾಲುವೆ ಐತ್ರಿ, ಆ ಕಾಲುವೆದಾಗ ಹೋಗಿದ್ರಿ ಹೊಲದಂದ್ರು. ಮಾಡಿದ್ದ ಮಾಹಿತಿ ನಮಗೆ ಸಿಕ್ಕಿಲ್ಲ ಸರ್, ಇವರೇ ಮಾಡಿದಾರ ಅನ್ನೋದು ನಾವು ಕಂಡು ಬಂದಲ್ಲ ರೀ. ಆರ ಅಲ್ಲಿ ಒಂದು ನಾಲ್ಕು ಪಟ್ಟಿ ಬಿಟ್ರಿ ಬಾಜುಕ್ಕೆ ಕಟ್ಟಿಗೆ ಹೋದಲ್ಲಿ ಇನ್ನ ರೀ ಎತ್ತುಗಳು ಮಾತ್ರ ಅಲ್ಲೇ ಅದಾವೆ ರೀ. ಅವು ಒಂದು ಹಿಡಿ ಮೇವು ಇಲ್ಲ ರೀ, ಒಂದು ಗುಟ್ಟಕ್ಕೆ ನೀರಿಲ್ಲ. ಎಲ್ಲರೂ ಹೋಗಿ ನೋಡಿ ಬಂದಾರ ಸರ. ಅವು ಅಲ್ಲಿ ನೋಡಕ್ಕೆ ಹೋದ ಕೂಡಲೇ ಹಂಗೆ ಅಬ್ಬರಿಸಿ ಬೀಳ್ತಾರೆ ರೀ. ನೀರಡಿಸಿ ದನಕ್ಕೆ ಮೇವು ಇಲ್ಲದಾರಕ್ಕಾಗಿ ಹೊಟ್ಟಿಗೆ ಇಲ್ಲದಾರಕ್ಕಾಗಿ ರೀ. ಆರ ಅವ ಮಾಡ್ಯಾನ ಅನ್ನೋದು ನಮಗೂ ಗುರ್ತಿಲ್ಲ ರೀ. ಆರ ಡಿಪಾರ್ಟ್ಮೆಂಟ್ದಾರ ಕ್ರಮ ತಗೋಬೇಕು, ಯಾರು ಮಾಡಿದಾರಲ್ಲ ಅವ್ರಿಗೆ ಶಿಕ್ಷಣ ಆಗಬೇಕು. ಇನ್ನು ಈ ಹೀನ ಕೃತ್ಯದ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದ ಹಾಗೆ ಸ್ಥಳಕ್ಕೆ ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನೇಮಕ ಅಧ್ಯಕ್ಷ ಶರಣು ತಳ್ಳಿಗಿರಿ ಭೇಟಿ ನೀಡಿ ಅಧಿಕಾರಿಗಳಿಗೆ ಆರೋಪಿಗಳ ಬಂಧನವನ್ನು ಮಾಡುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಅಲ್ಲದೆ ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರ ಗಮನಕ್ಕೂ ಕೂಡ ತರುವುದಾಗಿ ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಈ ಬಡ ಕುಟುಂಬಕ್ಕೆ ನ್ಯಾಯವನ್ನು ಒದಗಿಸುವಲ್ಲಿ ಪ್ರಾಮಾಣಿಕ ಕೆಲಸವನ್ನು ಮಾಡುತ್ತೇನೆ ಅಂತ ಕೂಡ ಭರವಸೆ ನೀಡಿದ್ದಾರೆ. ನಮ್ಮ ವಲಸೆ ಕುರಿಗಾಯಿ ಸಹೋದರಿಯ ಮೇಲೆ ಹತ್ಯೆ ಆಗಿದೆ ಅಂತಕ್ಕಂಥದ್ದನ್ನ ಕೇಳ್ಪಟ್ಟೆ. ಅವ್ರ ಕುಟುಂಬಸ್ಥರು ಹೇಳುವ ಪ್ರಕಾರ ಬರೀ ಹತ್ಯೆ ಅಷ್ಟೇ ಅಲ್ಲ, ಅಮ್ಮನ ಮೇಲೆ ಅತ್ಯಾಚಾರ ಮಾಡಿ ಹತ್ಯೆ ಮಾಡಿದಂತ ಕೊಲೆ ಮಾಡಿರ್ತಕ್ಕಂಥದ್ದನ್ನ ಕೂಡ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಒಂದು ಒತ್ತಾಯ ಇಷ್ಟೇ, ವಲಸೆ ಕುರಿಗಾರರು ಕುರಿಗಳನ್ನ ಕಟ್ಕೊಂಡು ತಮ್ಮ ಬದುಕು ಇಟ್ಕೊಳ್ಳಿಕ್ಕೆ ಕಷ್ಟಪಟ್ಟಿದ್ದು ಗಾಳಿ ಬಿಸಿಲು ಮಳೆ ಚಳಿ ಇದು ಯಾವುದನ್ನು ಲೆಕ್ಕಿಸಿದೆ. ಮಕ್ಕಳನ್ನ ಕರೆದುಕೊಂಡು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಬದುಕು ಕಟ್ಕೊಳ್ಳಿಕ್ಕೆ ಪ್ರದೇಶದ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ತಕ್ಷಣ ಆರೋಪಿಗಳನ್ನ ಇವತ್ತೇ ಬಂಧಿಸ್ತಕ್ಕಂಥ ಕೆಲಸ ಮಾಡಬೇಕು. ಆ ಕುಟುಂಬಕ್ಕೆ ಮತ್ತು ಈ ಭಾಗದಲ್ಲಿ ಏನು ಕುರಿಗಾರರಿದ್ದಾರೆ, ವಲಸೆ ಕುರಿಗಾರರು, ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು. 2 ವರ್ಷದಿಂದ ಕೂಡ ಅದೇ ಕುಂದಗಳು ವ್ಯಾಪ್ತಿಯಲ್ಲಿ ಗಂಡ ಹೆಂಡತಿ ದಂಪತಿಯನ್ನು ವಲಸೆ ಕುರಿಗಾರ ಅಂತ ದಂಪತಿಗಳನ್ನು ಕೂಡ ಕೊಲೆ ಮಾಡತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ. ಕುರಿಗಾರ ರಕ್ಷಣೆ ಬೇಕು. ಆ ದೃಷ್ಟಿಯಲ್ಲಿ ಪೊಲೀಸ್ ಇಲಾಖೆಯವರು ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತಕ್ಕಂಥ ವಿಶ್ವಾಸದಲ್ಲಿ ನಾನು ಇದ್ದೇನೆ. ನಮ್ಮ ಪೊಲೀಸ್ ಇಲಾಖೆಯ ಮಹಾನಿರ್ದೇಶಕರ ಗಮನಕ್ಕೂ ತರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳ ಮತ್ತು ಎಲ್ಲರ ಹಿರಿಯರ ಗಮನಕ್ಕೆ ಈ ವಿಷಯವನ್ನು ತಂದು ತಕ್ಷಣ ಆರೋಪಿಯನ್ನು ಬಂಧಿಸಬೇಕು. ಇಲ್ಲವಾದೇ ಉಗ್ರವಾದ ಯೋಚನೆಯನ್ನು ನಾವು ಮಾಡಬೇಕಾಗ್ತದೆ. ವಿಷಯ ಏನೇ ಇರಲಿ, ಸಿ ಅಶ್ವಥ್ ಅವರು ಹಾಡಿದ ಕುರುಬರೋ ನಾವು ಕುರುಬರೋ ಏನು ಬಲ್ಲೆವರೆ ಇವಳ ಕಾರುಬಾರೋ ನಮ್ಮ ಹಾಡಿನ ಅರ್ಥದಂತೆ ಲಕ್ಷ್ಮಿಯ ಸಾವು ಕೂಡ ನಿಗೂಢವಾಗಿದೆ. ಪೊಲೀಸರು
ಆದಷ್ಟು ಶೀಘ್ರವೇ ಈ ರಹಸ್ಯವನ್ನು ಭೇದಿಸಬೇಕಿದೆ, ಈ ಕುಟುಂಬಕ್ಕೆ ನ್ಯಾಯವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಬೇಕಿದೆ ಅನ್ನೋದು ಪ್ರಜ್ಞಾವಂತರ ಆಶಯ. ನವೀನ್ ಸೋಲಾರ್ಗೊಪ್ಪ, 9 ಲೈವ್, ಹುಬ್ಬಳ್ಳಿ.